ಭಾಗದಿಂದ ಎರಡು ದಿವಸಗಳ ಟೂರನ್ನು ಕಳಿಸ್ಬೇಕು ಅಂತ ತೀರ್ಮಾನ ಸಂದರ್ಭದಲ್ಲಿ ಎಲ್ಲರೂ ದೇವಸ್ಥಾನ ಎರಡು ದಿನ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಟಿದ್ದೀವಿ. ಏನು ಚನ್ನಪಟ್ಟಣ ಚಾಮುಂಡೇಶ್ವರಿ ದೇವಸ್ಥಾನ ನಿಮಿಷಾಂಬ ರಂಗನಾಥ ಸ್ವಾಮಿ ನಂಜನಗೂಡು ಮೈಸೂರು ಚಾಮುಂಡಿ ಬೆಟ್ಟ ಅರಂಗಿ ಡ್ಯಾಮು ಹೀಗೆ ಹಲವು ವಿವಿಧ ಜಾಗಗಳನ್ನ ನೋಡಿಕೊಂಡು ನಾಳೆ ರಾತ್ರಿ ವಾಪಸ್ ಬರ್ತೀವಿ. ವಾರ್ಡ್ ನಾಗದೇವನಹಳ್ಳಿ ಭಾಗದ ಪ್ರವಾಸವನ್ನು ಕೈಗೊಂಡಿದ್ದಾರೆ ಶಶಿಯವರ ನೇತೃತ್ವದಲ್ಲಿ. ಏನು ಕೋವಿಡ್ ನಂತರ ನಮ್ಮ ಕಾರ್ಯಕರ್ತರು ಎಲ್ಲೂ ಹೊರಗಡೆ ಹೋಗಲಿಲ್ಲ ಎರಡು ವರ್ಷಗಳಿಂದ. ಈ ಬಾರಿ ಮೈಸೂರು ಕಡೆ ಪ್ರವಾಸ ಮಾಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರೆಲ್ಲ ಕೇಳ್ಕೊಂಡಾಗ ಶಶಿಕುಮಾರ್ ಅವರ ಹುಟ್ಟದ ಹಬ್ಬದ ಅಂಗವಾಗಿ ಹಾಗೂ ಏನೋ ಒಂದು ಈ ದೇವಸ್ಥಾನಗಳನ್ನು ನೋಡ್ಕೊಂಬರ್ಬೇಕು ಅಂತೇಳಿ ಕೇಳ್ಕೊಂಡಾಗ ಇವತ್ತು ಬೆಳಗ್ಗೆ 8 ಗಂಟೆಗೆ ಕೆಂಗೇರಿ ಸ್ಯಾಟಲೈಟ್ ಟೌನಿಂದ ಬಿಟ್ಟು ನಾಳೆ ವಾಪಸ್ ಬರೋವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಸುಮಾರು ಒಂದು 100 ಜನ ನಮ್ಮ ಕಾರ್ಯಕರ್ತರು ನಮ್ಮ 100 ಜನ ಕಾರ್ಯಕರ್ತರು ಇವತ್ತು ಮೈಸೂರು ಭಾಗದ ಪ್ರವಾಸವನ್ನು ಹೋಗ್ತಾಯಿದ್ದಾರೆ. ಎಲ್ಲ ದೇವರುಗಳ ದರ್ಶನವನ್ನು ಪಡೆದು ಕರೋನಾ ಮಾರಿ ಇಲ್ಲಿಗೆ ಕೊನೆಯಾಗಲಿ ಅಂತ ಹೇಳಿದ್ರು. ನಮ್ಮ ಮುಖಂಡರು ನಮ್ಮ ಜೊತೆಯಲ್ಲಿ ಕೋವಿಡ್ ಬಂದ ನಂತರ ಇನ್ನೂ ಒಂದು ಆಗಿದೆ ದೇವಸ್ಥಾನ ಮತ್ತು ಹಾಗೆ ಮೈಸೂರು ಭಾಗ ಸುತ್ತಾಡ್ಕೊಂಡು ಬರೋಣ ಅಂತೇಳಿ ಪ್ರವಾಸ ಮಾಡಿದ್ವಿ. ನಮ್ಮ ಸಹಕಾರ ಸಚಿವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ನಾವೊಂದು 110 ಜನ ಇವತ್ತು ಪ್ರವಾಸ ಹೊರಟಿದ್ದೀವಿ ದೇವಸ್ಥಾನ ಮಾಡಿರ ಪ್ರವಾಸ ಮುಗಿಸ್ಕೊಂಡು ಭಾನುವಾರ ಬಂದಿದ್ದೀವಿ. ಅಕಸ್ಮಾತ್ ಬಸ್ಮು ಹಾಕ್ಬಿಟ್ರೆ ಅವ್ರನ್ನ ಹುಡ್ಕೋದು ಕಷ್ಟ ಆಗ್ತದೆ. ಆಮೇಲೆ ಯಾರನ್ನು ಏನು ಚೂರು ಹೆಚ್ಚು ಕಮ್ಮಿ ಮಾಡ್ಕೊಳಕ್ ಹೋಗ್ಬೇಡಿ, ಗಲಾಟೆಗಳು ಮಾಡ್ಕೊಳಕ್ ಹೋಗಿ ಹೊತ್ಕೊಳಕ್ ಹೋಗ್ಬಾರ್ದು. ಎಲ್ಲ ಸ್ನೇಹಿತರು ಚೆನ್ನಾಗಿರ್ಲಿ ಅಂತ ಟೂರ್ ಕಳಿಸ್ತಾ ಇದೀವಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಎಲ್ಲರೂ ಅಕ್ಕಪಕ್ಕದವರು ಚೆನ್ನಾಗಿ